ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಮೊದಲಿಗೆ ಪಟ್ಟಿಗೆ ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ನೋಡಿದೆ ಇದೇ ಕಲರ್, ಇದು ಸಿಯಾರಿ ಈ ಕಲರ್ ಇದೆ, ಅದು ಪಟ್ಟಿಗೆ ಸ್ವಲ್ಪ ಈ ಕಲರ್ ಕೊಡೋಣ ಅಂತ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದಾಗ ನೋಡಿದೆ ಈ ರೀತಿ ಕಟ್ ಮಾಡ್ಕೊಂಡು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಪಟ್ಟಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಸೈಡ್ಗೆ ಇಟ್ಕೋಬೇಕು. ಇದನ್ನ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಸೈಡ್ಗೆ ಇಟ್ಕೊಬಿಡೋಣ. ಈಗ ಇದೇ ಕಲರ್ ದಾರ ಹಾಕ್ಕೋಬೇಕು. ನೋಡಿ ನೋಡಿ ಫ್ರೆಂಡ್ಸ್, ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ. ಇವಾಗ ಏನು ಶೇಪ್ ಇದೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಫಸ್ಟ್ ಫಿನ್ ಹಾಕ್ಕೊಂಬಿಡೋಣ, ಕರೆಕ್ಟಾಗಿ ಮಧ್ಯೆ ಇಟ್ಕೊಂಬಿಟ್ಟು. ನಮಗೆ ಕರೆಕ್ಟಾಗಿ ಇರಬೇಕು ಅದು, ಡಿಸೈನ್ ಮಧ್ಯೆ ಬರಬೇಕು. ಇವಾಗ ಇದಕ್ಕೆ ಒಂದೊಂದು ಪಿನ್ ಹಾಕ್ಕೊಂಬಿಡೋಣ. ಪಿನ್ ಹಾಕೊಳ್ಳೋದ್ರಿಂದ ನಮ್ಗೆ ಆ ಕಡೆ ಈ ಕಡೆ ಸರಿ ಇಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು ಅನ್ನೋದಷ್ಟೇ. ಹಾಗಾಗಿ ನೀವು ಪಿನ್ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ, ಬಟ್ಟೆ ಆ ಕಡೆ ಈ ಕಡೆ ಸರಿ ಇಲ್ಲ, ನೀಟಾಗಿ ಫಿನಿಷಿಂಗ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಇದು ಹೇಗಿದೆ ಹಾಗೆಯೇ ಸ್ಟಿಚ್ ಮಾಡ್ಕೋಬೇಕು. ಶೇಪ್ ಹೇಗಿದೆ ಫ್ರೆಂಡ್ಸ್ ಅದೇ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಶೇಪು ಮೇನ್, ಇವಾಗ ಈ ಶೇಪ್ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೋತೀವಿ ಆ ರೀತಿ ಬರುತ್ತೆ ಫ್ರೆಂಡ್ಸ್ ನಮ್ಮ ಡಿಸೈನು. ನೋಡಿ ಸ್ಟಿಚ್ ಆದಮೇಲೆ ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಏನು ಶೇಪ್ ಇದೆ ಆ ಶೇಪ್ಗೆ ಕಟ್ ಮಾಡ್ಕೊಬೇಕು. ಇದನ್ನ ಈ ರೀತಿ ಕಟ್ ಮಾಡಿಕೊಂಡು ತಿರುಗಿಸ್ಕೋಬೇಕು ಸ್ಟಿಚಿಂಗ್ ಆದಮೇಲೆ ಫ್ರೆಂಡ್ಸ್. ಇವಾಗ ಇದನ್ನು ತಿರುಗಿಸ್ಕೋಬೇಕು. ನೋಡಿ ಇವಾಗ ಇಲ್ಲಿ ಏನಿದೆ ಇದನ್ನು ಶೇಪ್ ಹೇಗಿದೆ ಹಾಗೇ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ. ಯಾಕೆ ರೌಂಡ್ ಶೇಪಲ್ಲಿರೋದ್ರಿಂದ ಸ್ವಲ್ಪ ತಿರುಗಿಸ್ಕೊಂಡು ನಾವು ಲೈಟಾಗಿ ಇದು ಮಾಡ್ಕೋಬೇಕು, ರೌಂಡ್ ಶೇಪ್ ತಗೋಬೇಕು. ಈ ರೀತಿ ತಗೊಂಡು ಸ್ವಲ್ಪ ಉಗ್ರಳಿ ರೀತಿ ಡಿಸೈನಾಗಿ ಬರೀ ರೌಂಡ್ ಶೇಪ್ ಕೈಲಾಗಿಲ್ಲಂದರೆ ಈ ಥರ ಸೂಜಿ ಉಲ್ಟಾ ಇಟ್ಕೊಂಡು ಈ ಥರ ಹಿಂಗೆ ಸ್ವಲ್ಪ ತಳ್ಳಿ ಆ ತುದಿಯಾಗೆ ಬರುತ್ತೆ, ಸ್ವಲ್ಪ ಬಟ್ಟೆ ತೂತಾಗ್ಬಿಡುತ್ತೆ. ಹುಷಾರು, ಜಾಸ್ತಿ ರಫ್ ಮಾಡೋದೇ ಇದು ಬಟ್ಟೆ ತೆಳ್ಳಗಿರುತ್ತಲ್ಲ, ಹಾಗೆ ನೋಡಿಕೊಂಡು ಇವಾಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಸೇಮ್ ಶೇಪ್ ಹೇಗಿದೆ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದ. ನಾವು ಇಲ್ಲಿ ಟ್ಯಾಗ್ ಇಡೋದಕ್ಕೆ ಸರಿ ಹೋಗುತ್ತೆ. ನೋಡಿ ಹೇಗೆ ಡಿಸೈನ್ ರೆಡಿ ಆಯಿತು. ಇವಾಗ ನಾವೇನು ಮಾಡಬೇಕಪ್ಪ ಅಂದರೆ ಈಗ ಸುತ್ತ ಸ್ಟಿಚ್ ಹಾಕ್ಕೊಂಬಿಡ್ಬೇಕು ಒಂದು ಸ್ಟಿಚ್ಚು. ಇವಾಗ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಡೋದ. ನೋಡಿ ಈಗ ಒಂದು ಪೇಪರ್ ತೊಗೊಳ್ಳಿ, ನ್ಯೂಸ್ ಪೇಪರ್ ಆದರೂ ಸರಿ ಇಲ್ಲ ಕ್ಯಾನ್ವಸ್ ಆದರೂ ಸರಿ, ಯಾಕೆಂದರೆ ಮಧ್ಯೆ ನಾವು ಟ್ಯಾಗ್ ಇಡಬೇಕಲ್ವ, ಅದು ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು ಅಂದರೆ ನಾವು ಈ ರೀತಿ ಇಟ್ಕೋಬೇಕಾಗುತ್ತೆ. ಇದನ್ನು ಇದೇನು ಶೇಪ್ ಇದೆ ಇದು ಕರೆಕ್ಟಾಗಿ ನಾವು ಇದು ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಪೆನ್ನಲ್ಲಾದರೂ ಸರಿ, ನಿಮ್ಗೆ ಯಾವ್ದ್ರಲ್ಲಿ ಆಗುತ್ತೆ
ಅದರಲ್ಲೇ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡೋಕೆ ಹೋಗ್ಬಿಟ್ಟು ಇದು ಪಿನ್ ಹಾಕ್ಕೊಳ್ಳಿ, ಯಾಕಂದ್ರೆ ಆ ಕಡೆ ಕಡೆ ಸರಿ ಬರೋದು, ಕರೆಕ್ಟಾಗಿ ಕುತ್ಕೋಬೇಕು. ಇವಾಗ ಇದು ಪೇಪರ್ ಇಟ್ಕೊಂಡು ಪಿನ್ ಹಾಕಿದ್ದೀನಿ. ಇವಾಗ ಇದು ಏನು ಶೇಪ್ ಇದೆ, ಈ ಶೇಪ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನಾವು ಇಲ್ಲಿ ಒಂದು ಟ್ಯಾಗ್ ಇಡಬೇಕಾಗುತ್ತೆ, ಅದಕ್ಕೆ ಇದೇನೇನು ಶೇಪ್ ಇದೆ ಆ ಶೇಪ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾವು ಒಂದೊಂದು ಟ್ಯಾಗ್ ಇಟ್ಕೋಬೇಕು. ಇದರ ಮಧ್ಯೆ ಬಂದುಬಿಟ್ಟು 4.5 ಇಂಚ್ಗೆ ಮಧ್ಯೆ ಅಂದರೆ ಇದು ಬರುತ್ತೆ ಫ್ರೆಂಡ್ಸ್. ಇವಾಗ ಇಲ್ಲಿಗೆ ನಾನು ಎಲ್ಲ ಟ್ಯಾಗನ್ನು ಸೇರಿಸಿ ಇಲ್ಲಿ ಇಟ್ಕೋಬೇಕು, ಇಲ್ಲಿ ಇಟ್ಕೋಬೇಕು. ಇಲ್ಲಿ ಮಧ್ಯೆ ಬರುತ್ತೆ, ಇಲ್ಲಿ ಇಟ್ಕೋತೀನಿ. ಈಗೊಂದು ಈಗೊಂದು ಹೀಗೆ 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 ಫ್ರೆಂಡ್ಸ್, ಬೇಕು ಅಂದರೆ ಇದು ಬಂದು ಇಟ್ಕೋಬೋದು. ನೋಡಿ, ಒಂಥರ ಫ್ಲವರ್ ಥರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನು ಸೀರೆ ಪೀಸಲ್ಲಿ ನಾವು ಟ್ಯಾಗ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಹೀಗೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಪೀಸ್ನ ಕರೆಕ್ಟಾಗಿ ಇಲ್ಲಿದ್ದಿಲ್ಲಿಗೆ ಮಧ್ಯೆ ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಿಚ್ ಹಾಕೋಬಿಡೋಣ. ಇಲ್ಲಿ ಬಂದುಬಿಟ್ಟು ನಾನು ಮಧ್ಯೆ ಒಂದು ಫ್ಲವರ್ ಇಡ್ತೀನಿ, ನಂದು ಬೀಡ್ಸ್ ಏನಾದರೂ ಇಡ್ತೀನಿ ಇಲ್ಲಿ ಕವರ್ ಆಗೋ ಥರ, ದೊಡ್ಡದಾಗಿರೋದು. ಇವಾಗ ಸದ್ಯಕ್ಕೆ ಇದನ್ನು ಈಗ ಸ್ಟಿಚ್ ಮಾಡ್ಕೊಳ್ಳೋದಾ, ಪೇಪರ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು, ಹಾಗೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ ಹೇಗಿದೆ ಮಾರ್ಕು, ಮಾರ್ಕ್ ಮೇಲೆ ಬರಬೇಕು ಡಿಸೈನು ಕರೆಕ್ಟಾಗಿ, ಹಾಗೆ ಇಟ್ಕೊಳ್ಳಿ. ಇದೊಂದು ಪೀಸ್ ಮಾತ್ರ ಎಕ್ಸ್ಟ್ರಾ ಬರುತ್ತೆ, ಕರೆಕ್ಟಾಗಿ ಮಧ್ಯಾಹ್ನ ಇರಬೇಕದು. ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಇವಾಗ ಇದು ಕರೆಕ್ಟಾಗಿ ನಾವೆಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊತಾ ಬರಬೇಕು. ನೋಡಿ, ನಾವು ಯಾವ್ಯಾವ ಇದಕ್ಕೆ ಇಟ್ಟಿದ್ದೀವಿ ಶೇಪು ಆ ಶೇಪ ಇದನ್ನು ನಾವು ಮತ್ತೆ ಬ್ಲೌಸ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಈ ಡಿಸೈನ್ ಅಂತ ತುಂಬ ಚೆನ್ನಾಗಿದೆ, ಡಿಸೈನ್ ಇಷ್ಟ ಆಯಿತು ನನಗೆ. ಮತ್ತು ಇದನ್ನು ಈಸಿಯಾಗಿ ಮಾಡ್ಕೋಬೋದು, ತುಂಬ ಏನು ಕಷ್ಟ ಏನಿಲ್ಲ. ಏನು ಈ ಥರ ಒಂದು ಇನ್ಔಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇವಾಗ ಇದನ್ನು ಸ್ಟಿಚ್ ಮಾಡಿದ್ದೀವಲ್ಲ, ಇವಾಗ ಇದನ್ನು ಕರೆಕ್ಟಾಗಿ ಕೂರಿಸ್ಕೋಬೇಕು ಅಷ್ಟೇ. ಎಲ್ಲೆಲ್ಲಿಗೆ ಕೂರಿಸ್ಬೇಕು ಅಲ್ಲೆಲ್ಲ ಕೂರಿಸ್ಕೊಂಬಿಟ್ರೆ ಫ್ರೆಂಡ್ಸ್ ನೀಟಾಗಿ ಬರುತ್ತೆ. ನೋಡಿ, ಇಷ್ಟೇ ಇದು, ಇಷ್ಟು ಚೆನ್ನಾಗಿ ಒಂಥರ ರೌಂಡ್ ಶೇಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ಇದು. ಇದಕ್ಕೆ ಬೇಕಾದ್ರೆ ಒಂದೊಂದು ಪಿನ್ ಹಾಕ್ಕೊಂಬಿಡಿ, ನಿಮಗೆ ಆ ಕಡೆ ಕಡೆ ಸರಿಯುತ್ತೆ ಅನ್ನೋದಾದರೆ ಒಂದೊಂದು ಪಿನ್ ಹಾಕ್ಕೊಂಬಿಟ್ರೆ ಆವಾಗ ಆ ಕಡೆ ಕಡೆ ಜಂಪ್ ಆಗಲ್ಲ, ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಕರೆಕ್ಟಾಗಿ ಅಲ್ಲಿ ಯಾವ ಶೇಪ್ ನಾವು ಇಲ್ಲಿ ಕೂರಿಸ್ಕೊಂಡಿದ್ದೀವಿ ಅಲ್ಲಲ್ಲಿಗೆ ಕೂರಿಸ್ಕೋಬೇಕು, ಇದನ್ನು ಅಲ್ಲಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಈ ಕಡೆಯೂ ಅಷ್ಟೇ, ಇದೇನು ಶೇಪ್ ಇಟ್ಟಿದ್ದೀವೋ ಹೀಗೆ ಇದನ್ನು ಹೀಗೆ ಇಟ್ಕೋಬೇಕು, ಇದನ್ನು ಹೀಗೆ ಇಟ್ಕೋಬೇಕು. ಯಾಕಂದ್ರೆ ನಾವು ಅಲ್ಲಲ್ಲಿ ಕೂರಿಸಿದ್ದೀವಲ್ಲ ಅಲ್ಲಿಗೆ ಇಟ್ಕೋಬೇಕು ಅದು ಡಿಸೈನು, ಆ ಕಡೆ ಈ ಕಡೆ ಜಂಪ್ ಆಗಬಾರ್ದು ಅಷ್ಟೇ. ನೋಡಿ, ಇವಾಗ ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳೋದಾ ಈ ರೀತಿ.
ಫ್ರೆಂಡ್ಸ್, ಇವ್ರು ಸ್ವಲ್ಪ ಸಣ್ಣ ಇದ್ದಾರೆ, ಹಂಗಾಗಿ ಚಿಕ್ಕದಾಗೆ ಬಂದಿದೆ ಡಿಸೈನ್. ಇದು ಜಾಸ್ತಿ ಬ್ರಾಡ್ ಮಾಡೋಕ್ಕಾಗೋದಿಲ್ಲ, ಎಷ್ಟಾಗುತ್ತೆ ನಾನು ಅಷ್ಟು ಮಾಡಿದ್ದೀನಿ. ಹಾಗಾಗಿ ನೋಡಿ ಈ ರೀತಿ ಇದೆ, ಇವಾಗ ಈ ರೀತಿ ಡಿಸೈನ್ ಬಂದಿದೆ. ಈಗ ಇದನ್ನು ಡಾಟ್ ಪಾಯಿಂಟ್ ಇಟ್ಕೊಳ್ಳೋಣ, ಮಾಮೂಲಿಗೆ ಫೋಲ್ಡ್ ಮಾಡಿಕೊಂಡು. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿದ್ರೆ ನಮ್ಗೆ ಡಾಟ್ ಪಾಯಿಂಟ್ ಸಿಗುತ್ತೆ. ಯಾವುದೇ ಆದರೂ ಅಷ್ಟೇ ಶೋಲ್ಡರ್ ಪಟ್ಟಿನ ಡಬಲ್ ಮಾಡಿ ಅದಕ್ಕೆ ಮಡ್ಚಿಕೊಂಡಾಗ ನಮಗೆ ಅಲ್ಲಿ ಡಾಟ್ ಪಾಯಿಂಟ್ಗೆ ಮಾರ್ಕಿಂಗ್ ಹಾಕೋಬೋದು, ಚೆನ್ನಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಇಟ್ಕೊಂಡು ಫ್ರೆಂಡ್ ಬ್ಯಾಗ್ ರೆಡಿ ಆಯಿತು. ಇಲ್ಲೊಂದು ನಾನು ಬ್ಯಾಟನ್ ಇಡ್ತೀನಿ.